ಐಡಿಯರ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಆರಂಭ ಆಗಿದೆ ಆದರೆ ನಾನಿವಾಗ ಹಾಕ್ತಿರುವಂಥ ಈ ವಿಡಿಯೋಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾಡಿರೋದು ನಿಮ್ಮೆಲ್ಲರಿಗೂ ಗೊತ್ತು ಪ್ರಿಯ ಬಂದಿದ್ದಾಳೆ ಅಂತ ಅವಳ ಜೊತೆಗೆ ಸಾಕಷ್ಟು ಟೈಮ್ ಸ್ಪೆಂಡ್ ಇರ್ತೀನಿ ಜೊತೆಗೆ ಎಡಿಟಿಂಗ್ ಕೂಡ ತುಂಬ ನಿಧಾನಕ್ಕೆ ನಡೀತಾ ಇದೆ ಹಾಗಾಗಿ ಇನ್ನೂ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಡಿಯೋನೇ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ ನಾವು ಕೂಡ ಹೊಸ ವರ್ಷ ಆಚರಣೆ ಮಾಡಿದ್ವಿ ಆ ವಿಡಿಯೋಸ್ ಎಲ್ಲ ನಾನು ನಿಮಗೆ ಮುಂದೆ ಶೇರ್ ಮಾಡ್ತೀನಿ ಇವತ್ತು ಕೆಲವು ಶಾಪಿಂಗ್ ಮಾಡಲಿಕ್ಕಿತ್ತು ಇನ್ನೇನು ಕೆಲವೇ ದಿನಕ್ಕೆ ಪ್ರಿಯಾ ಹೊರಟು ಬಿಡ್ತಾಳೆ ಅವಳು ಹೋಗುವಾಗ ಏನೇನೆಲ್ಲ ತೊಗೊಂಡು ಹೋಗ್ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ಟೈಮ್ ಸಿಕ್ಕಿದಾಗೆಲ್ಲ ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಶಾಪಿಂಗಿಗೆ ಅಂತಲೇ ಬಂದಿದ್ದೀವಿ ಪ್ರೀನ್ ಫ್ರೆಂಡಿಗೆ ಕುಕ್ಕರ್ ಬೇಕಾಗಿತ್ತು ಅಂತ ಹೇಳಿ ಕಲ್ಸ್ಕೊಳ್ಳಿ ಅದನ್ನೇ ಕುಕ್ಕರ್ ನೋಡ್ತಾ ಇದ್ವಿ ಪ್ರೀನ್ ಹತ್ರ ಇತ್ತು ಪ್ರೀನ್ ಫ್ರೆಂಡ್ಗೋಸ್ಕರ ಈ ಶಾಪಿಂಗ್ ಮಾಡ್ತಾ ಇದ್ದೀವಿ ಮಣ್ಣಿನ ಪಾತ್ರ ಎಲ್ಲ ಎಂತಿದೆಯಾ ಇದು ನಂಗೆ ಸುಕ್ಕರ್ ನೆನ್ಪಿದೆ ಇನ್ನ ಹತ್ರ ಕೊಡೋವಾಗ ನಂಗೆ ಬೇಜಾರಾಗ್ತಾ ಇದೆ ನಂಗೆ ಬೇಕು ಅಂತ ಒಂದೇ ಒಂದು ಗ್ಲಾಸ್ಗೆ ಇಬ್ರು ಜಗಳ ಆಡ್ತಾಯಿದ್ದಿದ್ದು ಮುರಿದು ಬಿಡಿದವು ಬಿಟ್ಟು ಫೈವ್ ಫ್ಲೋಟ ಫೈವ್ ಫ್ಲೋಟ ನೋಡಿ ನೋಡಿ ಕಾಫಿ ಮಾಡಿಕೊಂಡು ಓಹ್ ಇದು ನೈನ್ಟೀಸ್ ಇಟ್ಸ್ ಪೇಪರ್ಮೆಂಟ್ ಕಿತ್ಲೆ ಪೇಪರ್ಮೆಂಟ್ ಕಿತ್ತಲೆ ಪೇಪರ್ಮೆಂಟ್ ಆರೇಂಜ್ ಪೇಪರ್ಮೆಂಟ್ ಫೋರ್ಟಿ ರುಪೀಸ್ ನಿಂಬೆ ಹುಳಿ ಅಂತೆಲ್ಲ ಸಿಕ್ತಾ ಇತ್ತಲ್ಲ ಆ ತರದಲ್ಲಿ ಗಟ್ಟಿನೇ ಇರುತ್ತೆ ಇನ್ನೊಂದು ಬರ್ತಿತ್ತು ನಿಂಬೆ ಹುಳಿ ಅಂತ ವೈಟ್ ರೌಂಡ್ ಆಗಿ ಅದು ಅಷ್ಟೇ ಇದು ನೈನ್ಟಿ ಸ್ಕಿಡ್ಸ್ ಏನ್ ಹೇಳ್ತಾರೆ ತರ ಕುಕ್ಕರ್ ತಗೊಂಡಾಯ್ತು ಕೆಳಗಡೆ ಸ್ವಲ್ಪ ಗ್ರಾಸರೀಸ್ ಪರ್ಚೇಸ್ ಮಾಡ್ತಾ ಇದೀವಿ ಹಾಗೆ ಪ್ರೀಂಗು ಕೆಲವು ಮಸಾಲ ಪದಾರ್ಥಗಳು ತಗೊಂಡು ಹೋಗೋದಿತ್ತು ಅದನ್ನು ಶಾಪಿಂಗ್ ಮಾಡ್ತಾ ಇದೀವಿ ಇವತ್ತಿನ ಟ್ರೀಟ್ ಪ್ರಿಯಂದು ಇವತ್ತು ಹರ್ಷತ್ಗೆ ಅಂತ ಸ್ಪೆಷಲ್ ಆಗಿ ಇವತ್ತು ಡಿನ್ನರ್ ಪಾರ್ಸಲ್ ತಂದಿದ್ವಿ ಗ್ರಾಸರೀಸ್ಗೆ ಹೋಗಿದ್ವಿ ಜೊತೆಗೆ ಟೆಂಪಲ್ ಹೋಗಿದ್ವಿ ಅಲ್ಲಿಂದ ಬರ್ತಾ ಸುಮಾರು ಎಲ್ಲ ಶಾಪಿಂಗ್ ಇತ್ತು ಹಾಂ ಹೆಂಗೆ ಬೇಕಾಗಿರೋ ಕೆಲವು ಮಸಾಲೆಗಳೆಲ್ಲ ಇತ್ತು ಅದೆಲ್ಲ ತೊಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿದೆ ನೋಡಿ

ಇವತ್ತು ಬ್ರಾಗೆ ರಿಲೇಟೆಡ್ ಆಗಿರೋಂಥ ಕೆಲವು ಮುಖ್ಯ ವಿಚಾರಗಳನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ ಯಾವ ರೀತಿ ಬ್ರಾ ನಾವು ಉಪಯೋಗಿಸಬೇಕು ಅಂತನೋದು ಪ್ಯಾಡೆಡ್ ಅಥವಾ ನಾನ್ ಪ್ಯಾಡೆಡ್ ಯಾವುದು ಬೆಸ್ಟು ಅಂತ ನೋಡೋದಾದರೆ ಪ್ಯಾಡೆಡ್ ಬ್ರಾಗಳನ್ನು ಉಪಯೋಗಿಸ್ ಉಪಯೋಗಿಸೋದ್ರಿಂದ ನಮಗಾಗೋ ಬೆನಿಫಿಟ್ ಏನಂದರೆ ಒಂದೊಳ್ಳೆ ಶೇಪ್ ಕಾಣಿಸುತ್ತೆ ಹಾಗೆ ನಿಪ್ಪಲ್ ಕಾಣಿಸ್ದಲ್ಲ ಇರೋ ಹಾಗೆ ಬ್ರೆಸ್ಟ್ಗೆ ಒಂದು ಏನು ವಾಲ್ಯೂಮ್ ಕಾಣಿಸೋ ಹಾಗೆ ಮಾಡುತ್ತೆ ನಾನ್ ಪ್ಯಾಟೆಡ್ ಬ್ರಾ ನ್ಯಾಚುರಲ್ ಆಗಿರುತ್ತೆ ಡಬಲ್ ಲೇಯರ್ಡ್ ಇರೋವಂಥ ಕ್ಲಾತ್ ಇರೋದ್ರಿಂದ ನಮಗೆ ಬಲ್ಕಿಯಾಗಿ ಕಾಣಿಸಲ್ಲ ಸೊ ನನಗೆ ಬೆಸ್ಟ್ ಅನ್ಸೋದು ಡೈಲಿ ವೇರ್ ಮಾಡುವಂಥ ಬ್ರಾಗಳಲ್ಲಿ ನಾನ್ ಪ್ಯಾಟೆಡ್ ಬ್ರಾ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂಥದ್ದೇ ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ನಾವು ಶಾಪಿಂಗ್ ಮಾಡಲಿಕ್ಕೆ ಒಂದೇ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಲೇಡೀಸ್ ಎಲ್ಲೂ ಮುಜುಗರ ಪಡೆದ ತೊಗೊಳ್ಳೋಂಥ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂದರೆ ಅದು ಶೈಯವೆ ಶೈವಿನಲ್ಲಿ ಎಲ್ಲ ರೀತಿ ಬ್ರಾ ಹಾಗೆ ಪ್ಯಾಂಟೀಸ್ ನೈಟ್ ವೇರ್ಸ್ ಎಲ್ಲನೂ ನಿಮಗೆ ಸಿಗುತ್ತೆ ಪ್ಲಸ್ ಸೈಜಿಂದ ಹಿಡಿದು ಎಲ್ಲ ಸೈಜಲ್ಲೂ ನಿಮ್ಗೆ ಅಲ್ಲಿ ಅವೈಲಬಲ್ ಇದೆ ಯಾವುದೇ ಮುಜುಗರ ಇಲ್ಲದೆ ಶಾಪಿಂಗ್ ಮಾಡಲಿಕ್ಕೆ ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಅದು ಶೈಯವೆ ಸೊ ಸುಮಾರು ನಾನು ಮೂರು ವರ್ಷದಿಂದ ಶೈವಿನಲ್ಲೇ ಶಾಪಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಕೆಲವು ಬ್ರಾಗಳನ್ನು ನಾನು ತರಿಸಿದ್ದೀನಿ ಅದೆಲ್ಲ ಹೇಗಿದೆ ಅಂತ ನೋಡೋಣ ನಿಮಗೆ ತೋರಿಸ್ತಾ ಇರೋವಂಥ ಎಲ್ಲ ಬ್ರಾ ಎವ್ರಿ ಡೇ ಯೂಸ್ ಮಾಡುವಂಥ ಡೈಲಿ ವೇರ್ ಬ್ರಾ ನಾನು ತರಿಸಿದ್ದೀನಿ ಸೂಸಿ ಮ್ಯಾರಕಾನ್ ಬ್ಲೂ ಮೆಶ್ಟ್ ನೆಕ್ಲೈನ್ ನಾನ್ ಪ್ಯಾಡೆಡ್ ಡೇ ಬ್ರಾ ಅಂತ ಹೇಳ್ತಾರೆ ಇದಕ್ಕೆ ಯಾವುದಕ್ಕೂ ಪ್ಯಾಡ್ ಇರೋಲ್ಲ ಡೈಲಿ ವೇರ್ ಮಾಡಲಿಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಜೊತೆಗೆ ಸ್ಯಾಗಿಂಗ್ ಇರೋವಂಥವ್ರಿಗೆ ಎಸ್ಪೆಷಲಿ ಫಾರ್ಟಿ ಪ್ಲಸ್ ಆದವರು ಅಥವಾ ಏನು ಹೇಳ್ತಾರೆ ಮೆನೋಪಾಸ್ ಟೈಮಲ್ಲಿರೋಂಥವ್ರಿಗೆ ಲೈಟಾಗಿ ಸ್ಯಾಗಿಂಗ್ ಆಗ್ತಿರುತ್ತೆ ಸೊ ಅಂಥವ್ರಿಗೂ ಕೂಡ ಸ್ಯಾಗಿಂಗ್ ಸಪೋರ್ಟಿವ್ ಆಗಿರೋ ಹಾಗೆ ಈ ರೀತಿಯ ಒಂದು ಬ್ರಾ ನೀವು ಯೂಸ್ ಮಾಡ್ಬೋದು ಹಾಗೆ ಎಕ್ಸ್ಟೆಂಡೆಡ್ ಫ್ಯಾಬ್ರಿಕ್ ಇದು ಇದು ನೋಡ್ಲಿಕ್ಕೆ ನಮಗೆ ಕಾಟನ್ ಮೆಟೀರಿಯಲ್ ಕಾಣಿಸುತ್ತೆ ಇಲ್ಲೆಲ್ಲೂ ಇಲಾಸ್ಟಿಕ್ ಇಲ್ಲ ಮೆಟೀರಿಯಲ್ ಎಕ್ಸ್ಟೆಂಡ್ ಆಗುತ್ತೆ ಸೊ ಇಲಾಸ್ಟಿಸಿಟಿ ಚೆನ್ನಾಗಿದೆ ಇದರಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಕಂಫರ್ಟಬಲ್ ಆಗಿರುತ್ತೆ ಯಾವುದೇ ಇರಿಟೇಷನ್ ಇರಲ್ಲ ಈಸಿಯಾಗಿ ನಾವು ಡೈಲಿ ವೇರ್ ಮಾಡ್ಬೋದು ಈ ಬ್ರಾನಲ್ಲಿ ಮೇಲ್ಭಾಗದಲ್ಲಿ ಈ ಥರ ಮೆಷ್ ಪ್ಯಾನೆಲ್ ಇರೋದ್ರಿಂದ ಒಂದು ಸ್ವಲ್ಪ ಡ್ರೆಸ್ ಡೀಪ್ ಇದ್ರೂ ಕೂಡ ಯಾವುದೇ ಮುಜುಗರ ಇಲ್ಲದೆ ನೀವು ವೇರ್ ಮಾಡ್ಬೋದು ಹಾಗೆ ಇದರಲ್ಲಿ ಫುಲ್ ಕವರೇಜ್ ಇರೋದ್ರ ಜೊತೆಗೆ ಯೂಶುವಲಿ ಯಾವಾಗಲೂ ನಾವು ಪ್ಯಾಡೆಡ್ ಬ್ರಾನ ಹಾಕೋಕ್ಕಾಗಲ್ಲ ಈ ರೀತಿ ಡಬಲ್ ಲೇಯರ್ ಇರೋವಂಥ ಬ್ರಾ ಹಾಕೊಳ್ಳೋದ್ರಿಂದ ಶೇಪ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ಓವರ್ ಆಲ್ ಹೇಳಬೇಕು ಅಂದರೆ ಈ ಥರದ ಏನು ಮೆಟೀರಿಯಲ್ ಇರೋವಂಥ ಏನು ಸ್ಟ್ರೆಚಬಲ್ ಮೆಟೀರಿಯಲ್ ಅಡ್ಜಸ್ಟಬಲ್ ಸ್ಟ್ರ್ಯಾಪ್ ಇರೋವಂಥ ಬ್ರಾಗಳು ಎಲ್ಲರಿಗೂ ಡೈಲಿ ವೇರ್ ಮಾಡಲಿಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಈಗಂತೂ ಬರೀ ಫಾರ್ಟಿ ಪ್ಲಸ್ ಅಷ್ಟೇ ಅಲ್ಲ ಎಷ್ಟೋ ಯಂಗ್ ಏಜಲ್ಲಿರೋಂಥ ಏನು ಗರ್ಲ್ಸ್ಗೂ ಕೂಡ ಒಂದು ಸ್ಯಾಗಿಂಗ್ ಅಂಥವ್ರಿಗೆ ಈ ಥರದ ಬ್ರಾ ನೀವು ಡೈಲಿ ವೇರ್ ಮಾಡಲಿಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಇದು ಕೂಡ ಮತ್ತೊಂದು ಡೈಲಿ ವೇರ್ ಬ್ರಾ ಎಲ್ಲನೂ ಒಂದೇ ರೀತಿ ಇರುತ್ತೆ ನಮಗೆ ನೋಡಲಿಕ್ಕೆ ಆದರೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಅಂತೂ ಎಲ್ಲ ಬ್ರಾಂಡಲ್ಲೂ ಇದೆ ಇದು ಕೂಡ ಸ್ಟ್ರೆಚಬಲ್ ಮೆಟೀರಿಯಲ್ ಮೆಟೀರಿಯಲ್ ಇದೆ ಹಾಗೆ ಡಬಲ್ ಲೇಯರ್ ಕಪ್ಸ್ ಇದೆ ಸೈಡಲ್ಲಿ ಈ ರೀತಿ ಸ್ವಲ್ಪ ಅಗಲವಾಗಿರುವಂಥ ಪಟ್ಟಿ ಇದೆ ಸೈಡಲ್ಲಿ ಬಲ್ಕಿಂಗ್ ಥರ ಇದ್ದರೆ ಅದು ಕೂಡ ಕವರ್ ಆಗುತ್ತೆ ನಾವು ಯಾವುದೇ ಬ್ರಾ ತೊಗೊಳೋಕ್ಕೂ ಮುಂಚೆ ಮುಖ್ಯವಾಗಿ ಗಮನಹರಿಸ್ಬೇಕಾಗಿರೋದೇನೆಂದರೆ ಸೈಜ್ ಸೊ ಸೈಜ್ ಮೆಜರ್ಮೆಂಟ್ ಹೇಗೆ ಮಾಡೋದು ಅಂತನದನ್ನು ಮೊದಲು ನೋಡ್ಕೊಂಬರೋಣ ಯಾರದೇ ಸಪೋರ್ಟ್ ಇಲ್ಲದೆ ನಾವು ಒಬ್ರೇ ಸೆಲ್ಫ್ ಮೆಜರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಟೇಪ್ ಹಾಗೆ ಬ್ರಾ ಹಾಕ್ಕೊಂಡು ಮಿರರ್ ಮುಂದೆ ನಿಂತ್ಕೊಂಡು ನೀವು ಮೆಜರ್ಮೆಂಟ್ ಮಾಡ್ಕೋಬೋದು ಸೊ ಬ್ರಾ ಹಾಕ್ಕೊಂಡ ನಂತರ ಫಸ್ಟು ನಾವು ತೊಗೋಬೇಕಾಗಿರೋದು ಸೊಂಟದ ಸುತ್ತಳತೆ ಸುತ್ತಳತೆ ತೊಗೊಂಡು ಅದನ್ನು ಒಂದು ಕಡೆಗೆ ನೋಟ್ ಡೌನ್ ಮಾಡ್ಕೋಬೇಕು ಇದಾದ ನಂತರ ಕಪ್ ಮೆಜರ್ಮೆಂಟ್ ಸೊ ಈ ಥರದ ಮೆಜರ್ಮೆಂಟನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಬ್ರಾ ತೊಗೊಳ್ಳುವಾಗ್ಲೇ ಒಂದು ಕ್ಯಾಲ್ಕುಲೇಟರ್ ಬಾ ಬ್ರಾ ಸೈಜ್ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ ಅಲ್ಲಿ ಅಲ್ಲಿ ನೀವು ಈ ಮೆಜರ್ಮೆಂಟನ್ನು ನೋಟ್ ಡೌನ್ ಮಾಡಿ ಮಾಡ್ಕೊಂಡಿರೋದನ್ನು ಹಾಕಿದ್ರೆ ನಿಮ್ಮ ಕರೆಕ್ಟ್ ಮೆಜರ್ಮೆಂಟ್ ಏನು ಅಂತ ಅನ್ನೋದನ್ನು ತೋರಿಸುತ್ತೆ ಈ ಥರದ ಬ್ರಾಗಳಲ್ಲಿ ಎಲ್ಲೂ ನಮಗೆ ಸ್ಟಿಚಸ್ ಕಾಣಿಸಲ್ಲ ಹಾಗೆ ಪಾಯಿಂಟೆಡ್ ಆಗಿರಲ್ಲ ಯಾವುದೇ ಡ್ರೆಸ್ ಮೇಲೆ ಹಾಕೊಂಡಾಗ್ಲೂ ಹೊರಗಡೆಯಿಂದ ಅಸೈವ ಕಾಣಿಸಲ್ಲ ಸೊ ಯೂಶ್ವಲಿ ಕಾಲೇಜ್ಗೆ ಹೋಗುವಂಥವ್ರು ಅಥವಾ ಈಗನ್ನು ಬಿಗಿನರ್ಸ್ ಯಾರಿರ್ತಾರೆ ಬ್ರಾ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋಂಥವ್ರಿಗೂ ಕೂಡ ಹಾಕ್ಕೊಂಡು ಹೋಗೋವಂಥ ಬ್ರಾಗಳಾಗಿರುತ್ತೆ ಸೊ ಟಿ ಶರ್ಟ್ ಮೇಲೆ ಹಾಕ್ಕೊಬೋದು ಚೂಡಿದಾರಿಗೆ ಹಾಕೋಬೋದು ಡೈಲಿ ವೇಟ್ ಮಾಡಲಿಕ್ಕೆ ಕಂಫರ್ಟಬಲ್ ಆಗಿರುವಂಥ ಬ್ರಾಗಳಿದು ಸೊ ಈ ಎಲ್ಲ ಬ್ರಾಗಳನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಶೈವಿನಲ್ಲಿ ಬ್ರಾ ಪ್ಯಾಂಟೀಸ್ ಅಥವಾ ನೈಟ್ ವೇರ್ಸ್ನ ನೀವು ತಗೊಳ್ಳುವಾಗ ತೌಸಂಡ್ ರುಪೀಸ್ ಮೇಲ್ಪಟ್ಟು ನೀವು ಶಾಪಿಂಗ್ ಮಾಡಿದರೆ ನನ್ನ ಕೂಪನ್ ಕೋಡ್ ಸೂಜಿ ಟೆನ್ನನ್ನು ಉಪಯೋಗಿಸಿಕೊಂಡು ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ವೆಬ್ಸೈಟ್ ಲಿಂಕ್ ಪ್ರಾಡಕ್ಟ್ ಲಿಂಕ್ ಹಾಗೆ ಕೂಪನ್ ಕೋಡ್ ಬರ್ತೀವಿ ಅಂತ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡಿ ಯಾವಾಗಲೂ ಮನೆಗೆ ಏನೇ ಬೇಕು ಅಂತಂದರೂ ಹೆಚ್ಚಾಗಿ ಗಮನ ಹರಿಸೋದು ಲೇಡೀಸ್ ಅದರಲ್ಲೂ ಅಡುಗೆ ಮನೆ ವಸ್ತುಗಳ ಬಗ್ಗೆ ಆದರೆ ಇವತ್ತು ನನಗೆ ತುಂಬ ಆಶ್ಚರ್ಯ ಅಥವಾ ಖುಷಿ ಆಗ್ತಿರೋ ವಿಷಯ ಏನಂದರೆ ಈ ಸ್ಪ್ರೌಟ್ಸ್ ಮೇಕರ್ ತರಿಸಿರೋದು ಹರ್ಷಿತ್ ಸೊ ಇತ್ತೀಚೆಗೆ ಅವನು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಮೊಳಕೆ ಕಾಳುಗಳನ್ನು ತಿಂತಾನೆ ಈ ಮೊಳಕೆ ಕಾಳು ಮಾಡುವಂಥದನ್ನೇ ತರಿಸಿ ಇದರಲ್ಲೇ ಮೊಳಕೆ ಕಾಳು ಮಾಡಿಟ್ ಮಾಡಿ ಇಟ್ಕೋಬೇಕು ಅಂತ ಹೇಳಿ ಇದನ್ನು ಆರ್ಡ್ರ್ ಮಾಡಿದ್ದ ಸ್ಪ್ರೌಟ್ಸ್ ಮೇಕರಲ್ಲಿ ಟೂ ಲೇಯರ್ದು ಸಿಗುತ್ತೆ ತ್ರೀ ಲೇಯರ್ದು ಸಿಗುತ್ತೆ ಒಂದು ಫೋರ್ ಲೇಯರ್ ಇರುವಂಥದ್ದನ್ನು ತರಿಸಿದ್ದಾನೆ ಎರಡರಲ್ಲಿ ಹೆಸರು ಕಾಳು ಮತ್ತು ಎರಡರಲ್ಲಿ ಕಡಲೆಕಾಳು ಈ ಥರ ಸ್ಪ್ರೌಟ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೊಂದು ಮೂರು ನಾಲ್ಕು ದಿನಕ್ಕಂತೂ ಬರುತ್ತೆ ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕಂದಾಗ ಸ್ವಲ್ಪ ಸ್ವಲ್ಪ ಕಾಳುಗಳನ್ನ ನಾವು ಸ್ಯಾಲೆಡ್ಗಾಗಲಿ ಸಾಂಬಾರ್ಗಾಗ್ಲಿ ಪಲ್ಯಕ್ಕಾಗ್ಲಿ ಉಪಯೋಗಿಸ್ಕೋಬೋದು ಸ್ಪ್ರೌಟ್ಸ್ ಮೇಕರ್ ತರ್ಸೋದ್ನೆಲ್ಲ ಅದೊಂದು ನನಗೆ ತುಂಬ ಖುಷಿ ಅಂತ ಅನ್ನಿಸ್ತು ಸೊ ಇವತ್ತೊಂದು ವಿಂಟರ್ ಸ್ಪೆಷಲ್ ರೆಸಿಪಿ ಕೂಡ ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲು ಕ್ಯಾರೆಟ್ ತುರಿದು ರೆಡಿ ಮಾಡ್ಕೊಂಬಿಡ್ತೀನಿ ಯಾವುದೇ ಕೆಲಸ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಭಯ ಇರುತ್ತೆ ಹೆಂಗಾಗುತ್ತೋ ಏನಾಗುತ್ತೋ ಅಂತ ಅನ್ನೋದು ಸೊ ಅದು ಕುಕ್ಕಿಂಗ್ ಆಗಲಿ ಅಥವಾ ಯಾವುದೇ ಒಂದು ಕೆಲಸ ಆಗಲಿ ನನಗೆ ಫಸ್ಟ್ ಅಟೆಂಪ್ಟಲ್ಲಿ ಎಲ್ಲನೂ ಚೆನ್ನಾಗಿ ಬರುತ್ತೆ ಅದಾದ ನಂತರ ಸೆಕೆಂಡ್ ಟೈಮ್ ಓ ನನಗೆ ಬರುತ್ತೆ ಅಂತ ಮಾಡಕ್ಕೆ ಹೋದಾಗ ಅದು ನಿಜಕ್ಕೂ ಫಸ್ಟ್ ಅಟೆಂಪ್ಟಲ್ಲಿ ಏನು ಬಂದಿತ್ತು ಆ ಥರ ಬರೋದೇ ಇಲ್ಲ ಅಂಥ ಒಂದು ರೆಸಿಪಿನಲ್ಲಿ ನನಗೆ ಫಸ್ಟ್ ಅಟೆಂಪ್ಟಲ್ಲಿ ಸೂಪರ್ವಾಗಿ ಬಂದಂಥ ರೆಸಿಪಿ ಅಂದರೆ ಕ್ಯಾರೆಟ್ ಕೇಕ್ ಫಸ್ಟ್ ಟೈಮ್ ಮಾಡಿದ್ದು ಇವತ್ತಿಗೂ ಮಕ್ಕಳು ನೆನೆಸ್ಕೋತಾರೆ ಅಷ್ಟು ಚೆನ್ನಾಗಿ ಬಂತು ಸೊ ನನ್ನ ಫಸ್ಟ್ ಕೇಕ್ ರೆಸಿಪಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಸುಮಾರು ಎಂಟು ವರ್ಷಗಳ ಹಿಂದೆ ನಾನು ಫಸ್ಟ್ ಟೈಮ್ ಬೇಕಿಂಗ್ ಅಂತ ಶುರು ಮಾಡಿದ್ದು ಸೊ ಕೇಕ್ ಮಾಡಲಿಕ್ಕೆ ಅಂದರೆ ಕ್ಯಾರೆಟ್ ಕೇಕ್ ಮಾಡಲಿಕ್ಕೆ ಸುಮಾರು ಕಾಲು ಕೆ ಜಿಯಷ್ಟು ಕ್ಯಾರೆಟನ್ನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೇಕ್ ಮಾಡೋದಕ್ಕೆ ಸಕ್ಕರೆ ಬದಲಾಗಿ ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ ಉಪಯೋಗಿಸ್ಕೊಂಡಿದ್ದೀನಿ ಇದರಲ್ಲಿ ಹಾಲಿನ ಅಂಶನೂ ಇರುತ್ತೆ ಸಕ್ಕರೆ ಅಂಶನೂ ಇರುತ್ತೆ ಹಾಗೆ ಕಂಡೆನ್ಸ್ ಮಿಲ್ಕಿಂದ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ ಅರ್ಧ ಟಿನ್ನಷ್ಟು ಮಾತ್ರ ನಾನು ಇಲ್ಲಿ ಕಂಡೆನ್ಸ್ ಮಿಲ್ಕ್ ಉಪಯೋಗಿಸ್ಕೊಂಡಿದ್ದೀನಿ ನಮಗೆ ಸ್ವೀಟ್ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮುಕ್ಕಾಲ್ ಟಿನ್ನಷ್ಟು ನೀವು ಹಾಕೋಬೋದು ಕ್ಯಾರೆಟ್ ನಾನಿಲ್ಲಿ ಕಾಲು ಕೆ ಜಿ ತೊಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಕೇಕ್ ನಮ್ಗೆ ಇಲ್ಲಿ ರೆಡಿ ಆಗುತ್ತೆ ಹಾಗೆ ನಾವಿವತ್ತು ಮಾಡ್ತಿರೋದು ಎಗ್ಲೆಸ್ ಕೇಕ್ ಆಗಿರೋದ್ರಿಂದ ಮೊಟ್ಟೆ ಬದಲಾಗಿ ಮೊಸರನ್ನು ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಮೊಸರು ಕಾಲು ಕಪ್ಪಷ್ಟು ಎಣ್ಣೆ ಉಪಯೋಗಿಸ್ಕೊಂಡಿದ್ದೀನಿ ಎಣ್ಣೆ ಬದಲಾಗಿ ನೀವು ಬೆಣ್ಣೆನೂ ಕೂಡ ಕರಗಿಸ್ಬಿಟ್ಟು ಹಾಕೋಬೋದು ಆನಂತರ ಫ್ಲೇವರ್ಗೋಸ್ಕರ ಮೂರ್ನಾಲ್ಕು ರೂಪಾಪಷ್ಟು ವೆನಿಲ್ಲಾ ಏಸೆನ್ಸ್ ಹಾಕಿದ್ದೀನಿ ಲಿಕ್ವಿಡ್ ಐಟಮ್ಸ್ನೆಲ್ಲ ಫಸ್ಟ್ ಸತಿ ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕು ಈ ಥರದ ಬಿಸ್ಕರಲ್ಲಿ ಅಥವಾ ಸ್ಪೂನಲ್ಲಿ ಚೆನ್ನಾಗಿ ಇದೆಲ್ಲ ಹೊಂದ್ಕೊಳ್ಳೋವರೆಗೂ ನಾವು ಇದನ್ನು ಬೀಟ್ ಮಾಡ್ಕೊಳ್ಳೋಣ ಸೊ ಈ ಕ್ಯಾರೆಟ್ ಕೇಕಲ್ಲಿ ನಮಗೆ ಒಳ್ಳೆ ಫ್ಲೇವರು ಇರುತ್ತೆ ವೆನಿಲಾ ಎಸೆನ್ಸ್ ಫ್ಲೇವರ್ ಇರುತ್ತೆ ಹಾಗೆ ಅಲ್ಲಲ್ಲಿ ಬಾಯಿಗೆ ಕ್ಯಾರೆಟ್ ಸಿಕ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ನಾರ್ಮಲಾಗಿ ಇಲ್ಲಿ ಸಿಗುವಂಥ ಕ್ಯಾರೆಟ್ನ ಉಪ್ಯೋಗ್ಸೀನಿ ಡೆಲ್ಲಿ ಕ್ಯಾರೆಟ್ ಅಂತ ಸಿಗುತ್ತೆ ರೆಡ್ ಕಲರ್ ಕ್ಯಾರೆಟ್ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಲಿಕ್ವಿಡ್ ಐಟಮ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಜಾಲರಿನಲ್ಲಿ ಇದನ್ನೆಲ್ಲ ಮೊದಲು ಮಿಕ್ಸ್ ಮಾಡ್ಕೊಂಬಡೋಣ ಒಂದು ಕಪ್ಪಷ್ಟು ಮೈದಾ ಎರಡು ಚಿಟಿಕೆ ಉಪ್ಪು ಒನ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೆ ಒನ್ ಟೀ ಸ್ಪೂನಷ್ಟು ಚಕ್ಕೆ ಪುಡಿ ಸೊ ಚಕ್ಕೆ ಪುಡಿ ಬದಲಾಗಿ ನೀವು ನಟ್ಮೇಕ್ ಪೌಡರ್ ಕೂಡ ಹಾಕೋಬೋದು ನಾನು ಫಸ್ಟ್ ಕೇಕ್ ಮಾಡಿದಾಗ ನಟ್ ಪೌಡರ್ ಹಾಕಿದ್ದೆ ನಟ್ಮೇಗ್ ಅಂದರೆ ಏನು ಹೇಳ್ತಾರೆ ಜಾಯ್ಕಾಯಿ ಪೌಡರ್ ಹಾಕಿದ್ರೆ ಕೇಕ್ದು ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಕೇಕ್ ಮಾಡುವಾಗ ಸುಮಾರು ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಕೇಕ್ ನಾವು ಕೂಡ ಮಾಡ್ಕೋಬೋದು ಹಾಗೆ ನಾವು ಉಪಯೋಗಿಸೋಂಥ ಎಲ್ಲ ವಸ್ತುಗಳು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕಿರಬೇಕು ಹಾಗೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಜರಡಿ ಮಾಡಿ ಉಪಯೋಗಿಸ್ಕೋಬೇಕು ಈ ಥರ ಸಣ್ಣ ಸಣ್ಣ ವಿಷಯಗಳೇನಿರುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕು ಆನಂತರ ಮೈಕ್ರೋವೇವ್ ಕೂಡ ಫಸ್ಟ್ ಪ್ರೀಹೀಟ್ ಮಾಡ್ಕೋಬೇಕು ಹತ್ತು ನಿಮಿಷ ನಾನೀಗಾಗಲೇ ಒನ್ ಏಯ್ಟಿ ಡಿಗ್ರಿನಲ್ಲಿ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡ ಎಲ್ಲ ಹಾಕಿರೋದ್ರಿಂದ ತುಂಬ ಹೊತ್ತು ನಾವು ಈ ಬ್ಯಾಟರ್ನ ಹಾಗೆ ಇಟ್ಬಿಟ್ರೆ ಕೇಕ್ ನಮಗೆ ಉಬ್ಬಿ ಬರೋಲ್ಲ ತುಂಬ ಲೇಟ್ ಮಾಡಬಾರ್ದು ಇದೆಲ್ಲ ಮಿಕ್ಸ್ ಮಾಡಿದ ಕೂಡಲೇ ನಾವು ಕೇಕ್ ಮಾಡಲಿಕ್ಕೆ ಇಡಬೇಕು ಹಾಗೆ ನಾನಿಲ್ಲಿ ಸಿಲಿಕಾನ್ ಮೌಲ್ಡ್ ತೊಗೊಂಡಿದ್ದೀನಿ ಸಿಲಿಕಾನ್ ಮೌಲ್ಡಲ್ಲಿ ಕೇಕ್ನ ಡಿಮೌಲ್ಡ್ ಮಾಡೋದು ತುಂಬ ಸುಲಭ ಆಗುತ್ತೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಅಂಟ್ಕೊಳ್ಳೋಲ್ಲ ಹಾಗೆ ಎಲ್ಲ ಮಿಕ್ಸ್ ಮಾಡಿಕೊಂಡ ನಂತರ ಲಾಸ್ಟಲ್ಲಿ ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒನ್ ಏಯ್ಟಿ ಡಿಗ್ರಿನಲ್ಲಿ ನಮಗಿದು ಟ್ವೆಂಟಿ ಮಿನಿಟ್ಸಲ್ಲಿ ಕೇಕ್ ರೆಡಿ ಆಗುತ್ತೆ ಮೇಲಿಂದ ಬೇಕಿದ್ರೆ ನಿಮಗೆ ಡ್ರೈ ಫ್ರೂಟ್ಸ್ನ ಕೂಡ ಕಟ್ ಮಾಡಿ ಹಾಕೋಬೋದು ನಾನಿಲ್ಲಿ ಬಾದಾಮ್ ಕಟ್ ಮಾಡಿ ಹಾಕಿದ್ದೀನಿ ಸೊ ಕ್ಯಾರೆಟ್ ಕೇಕಗೆ ಕ್ಯಾರೆಟ್ ಒಂದೇ ಸಾಕಾಗುತ್ತೆ ನಿಮಗೆ ಇನ್ ಇಂಟ್ರೆಸ್ಟ್ ಇದ್ದರೆ ಇದರ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಸೊ ಈ ಮೇಲುಗಡೆ ನಾನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿದೆ ಕ್ಯಾರೆಟ್ ಆದರೆ ಇದು ಬೆಂದ ಮೇಲೆ ನಮಗೆ ಇಲ್ಲಿ ಕ್ಯಾರೆಟ್ ಇದೆ ಅಂತ ಕಾಣಿಸೋದೇ ಇಲ್ಲ ಎಲ್ಲನೂ ಚೆನ್ನಾಗಿ ಕೆಂಪಿಗಾಗ್ಬಿಟ್ಟಿರುತ್ತೆ ಗೊತ್ತಾಗೋದೇ ಇಲ್ಲ ಕ್ಯಾರೆಟ್ ಹಾಕಿರ್ತೀವಿ ಅಂತ ಒಂದು ಸತಿ ಟ್ಯಾಪ್ ಮಾಡಿದ ನಂತರ ಬಿಸಿಯಾಗಿರೋಂಥ ಓವನ್ ಒಳಗಡೆ ಟ್ವೆಂಟಿ ಮಿನಿಟ್ಸ್ಗೆ ನಾನು ಇದನ್ನು ಬೇಕ್ ಮಾಡೋಕೆ ಇಡ್ತಾಯಿದ್ದೀನಿ ಒನ್ ಏಯ್ಟಿ ಡಿಗ್ರಿನಲ್ಲಿ ಎ ಫೈರಲ್ಲಿ ನಿಮಗೆ ಟ್ವೆಂಟಿ ಮಿನಿಟ್ಸಲ್ಲಿ ಕೇಕ್ ರೆಡಿ ಆಗುತ್ತೆ ಮೈಕ್ರೋವೇವಲ್ಲಾದರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಟೈಮ್ ಒಳಗಡೆ ನಿಮಗೆ ಬೇಕಾ ಬೇಕಾಗಿರುತ್ತೆ ಸೊ ಟೈಮ್ ನೋಡ್ಕೋಬೇಕು ಕೆಲವು ಮೈಕ್ರೋವೇವ್ದು ಟೈಮಿಂಗ್ಸ್ ಕೂಡ ವೇರಿ ಆಗುತ್ತೆ ನನಗಿದು ಟ್ವೆಂಟಿ ಮಿನಿಟ್ಸಲ್ಲಿ ಪರ್ಫೆಕ್ಟಾಗಿ ಕೇಕ್ ಬೆಂದು ರೆಡಿಯಾಗಿತ್ತು ತಣ್ಣಗಾದ ನಂತರ ನಾನು ಇದನ್ನು ಡಿಮಾಲ್ಡ್ ಮಾಡಿದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಸಕ್ಕರೆ ಬದಲಾಗಿ ಕೂಡ ನೀವು ಬೆಲ್ಲನೂ ಉಪಯೋಗಿಸ್ಕೋಬೋದು ಕಂಡೆನ್ಸ್ ಮಿಲ್ಕ್ ಹಾಕಿ ಕೂಡ ಕ್ಯಾರೆಟ್ ಕೇಕ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬಂದಿದೆ ನಾನು ಫಸ್ಟ್ ಕೇಕ್ ಹೇಗೆ ಮಾಡಿದ್ನೋ ಇವತ್ತಿಗೂ ಹಾಗೆ ಬಂದಿತ್ತು ಆದರೆ ನಮ್ಗೆ ಯಾವಾಗಲೂ ಆ ಫಸ್ಟ್ ಕೇಕ್ದೇ ಟೇಸ್ಟ್ ನೆನಪಾಗ್ತಿರುತ್ತೆ ಇವತ್ತು ಕೂಡ ಮಕ್ಕಳು ಅದನ್ನೇ ನೆನೆಸ್ಕೊಂಡು ಈ ಕೇಕ್ ತಿಂತಾಯಿದ್ರು ಸೊ ಇದೇ ಥರ ನೀವು ಈ ಕ್ಯಾರೆಟ್ ಕೇಕ್ನ ನೀವು ಟ್ರೈ ಮಾಡಿ ಅದರಲ್ಲೂ ವಿಂಟರ್ ಸೀಸನಲ್ಲಿ ಸಿಗುವಂಥ ರೆಡ್ ಕ್ಯಾರೆಟ್ನ ಉಪಯೋಗಿಸ್ಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಬೇಕಿಂಗ್ನ ಫಸ್ಟ್ ರೆಸಿಪಿ ಇದು ಕ್ಯಾರೆಟ್ ಕೇಕ್ ನನಗಿದು ತುಂಬ ಸ್ಪೆಷಲ್ ರೆಸಿಪಿ ಅದರಲ್ಲೂ ವಿಂಟರ್ ಸ್ಪೆಷಲ್ ರೆಸಿಪಿ ಕ್ಯಾರೆಟ್ ಕೇಕ್ ಇದೇ ರೀತಿ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಸೊ ಡಿಯರ್ಸ್ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಸಾಕಷ್ಟು ವಿಷಯಗಳಿದೆ ಈ ವ್ಲಾಗ್ನ ಇಲ್ಲಿ ಇಲ್ಲಿಗೆ ಎಂಡ್ ಮಾಡಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲು ಆರೋಗ್ಯ ಆಯಸ್ಸು ಸಮೃದ್ಧಿಯನ್ನು ತಂದುಕೊಳ್ಳಿ ಅಂತ ಹೇಳ್ತಾ ನಾನು ಓಡ್ತಾ ಇದ್ದೀನಿ ಮತ್ತು ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ ಹೋಗ್ಬರ್ಲಾ